कर्नाटक विधानसभा ನಂತರ ಮುಖ್ಯಮಂತ್ರಿಗಳಾಗಿ ಮಾನ್ಯ ಸಿದ್ದರಾಮಯ್ಯನವರು ಆಯ್ಕೆ ಆಗಿದ್ದಾರೆ. ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಜನ ಏನು ತೀರ್ಮಾನ ಕೊಡ್ತಾರೆ ಅದನ್ನು ಒಪ್ಕೋಬೇಕಾಗುತ್ತೆ, ಪಾಲಿಸ್ಬೇಕಾಗುತ್ತೆ. ರಾಜಕಾರಣದಲ್ಲಿ ಪಾತ್ರಗಳು ತೀರ್ಮಾನ ಮಾಡೋದು ಜನ. ಇವತ್ತು ನಮಗೆ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸ ಮಾಡಬೇಕನ್ನುವಂಥ ತೀರ್ಮಾನವನ್ನು ಜನ ಕೊಟ್ಟಿದ್ದಾರೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ. ಭಾಳ ದೊಡ್ಡ ಮ್ಯಾಂಡೇಟ್ ಕಾಂಗ್ರೆಸ್ ಸಿಕ್ಕಿದೆ. ಜನ ಬಹಳಷ್ಟು ವಿಶ್ವಾಸ ಇಟ್ಟಿದ್ದ, ವಿಶೇಷವಾಗಿ ಅವರ ಗ್ಯಾರಂಟಿ ಆಶ್ವಾಸನದ ಮೇಲೆ ಭಾಳ ದೊಡ್ಡ ವಿಶ್ವಾಸ ಇಟ್ಟಿದ್ದೆ. ಅದನ್ನು ಅವರು ಪೂರೈಸಬೇಕಾಗುತ್ತೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾವ ರೀತಿ ಪೂರೈಸ್ತಾರೆ ಅನ್ನುವಂಥದ್ದು ಭಾಳ ಮುಖ್ಯ. ಪೂರೈಸುವಂಥ ಸಂದರ್ಭದಲ್ಲಿ ರಾಜ್ಯದ ಆರ್ಥಿಕ ಸ್ವಾಸ್ಥ್ಯವೂ ಕೂಡ ಹಾಳಾಗದಂತೆ ನೋಡಿಕೊಳ್ಳುವಂಥದ್ದು ಅಷ್ಟೇ ಜವಾಬ್ದಾರಿ. ಕೋವಿಡ್ ನಂತರ ಆರ್ಥಿಕ ಸ್ಥಿತಿಯನ್ನು ಸರಿದಾರಿಗೆ ತಂದು ಸರ್ಪ್ಲಸ್ ಬಜೆಟ್ ಅನ್ನು ಕೂಡ ನಾವು ಕೊಟ್ಟಿದ್ದು. ಇವತ್ತು ಸರ್ಕಾರಿ ನೌಕರರ 17% ಏರಿಕೆ ಮತ್ತು ಎಲ್ಲ ಗ್ಯಾರಂಟಿಗಳು ನಿಭಾಯಿಸುವಂಥದ್ದು ಒಂದು ದೊಡ್ಡ ಸವಾಲು ಈಗಿನ ಸರ್ಕಾರಕ್ಕಿದೆ. ಕಾದು ನೋಡೋಣ ಯಾವ ರೀತಿ ನಿಭಾಯಿಸ್ತಾರೆ. ಜನರು ಮಾತ್ರ ಭಾಳ ದೊಡ್ಡ ನಿರೀಕ್ಷೆಯಲ್ಲಿ ಇಟ್ಟಿದ್ದಾರೆ. ವಿಶೇಷವಾಗಿ ಹೆಣ್ಣು ಮಕ್ಕಳು, ಬಡವರು, ಯುವಕರು, ವಿದ್ಯಾರ್ಥಿಗಳು ಒಂದು ವಿರೋಧ ಪಕ್ಷವಾಗಿ ನಾವು ಅತ್ಯಂತ ಜವಾಬ್ದಾರಿಯಿಂದ ಕೆಲಸವನ್ನು ನಿಭಾಯಿಸುವಂಥದ್ದು ಅವಶ್ಯಕತೆ ಇದೆ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ನೆಲ ಜಲ ಜನರ ವಿಷಯದಲ್ಲಿ ಯಾವಾಗಲೂ ಕೂಡ ರಾಜಕಾರಣವನ್ನು ಬೆರೆಸದೆ ರಾಜ್ಯ ಹಿತದೃಷ್ಟಿಯಿಂದ ಕೆಲಸವನ್ನು ಮಾಡಬೇಕು. ಆದರೆ ರಾಜ್ಯಕ್ಕೆ ಜನರಿಗೆ ಅನ್ಯಾಯ ಆದಾಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ತರಡೆ ತೆಗೆದುಕೊಳ್ಳುವಂಥ ಒಂದು ಕೆಲಸವೂ ಕೂಡ ನಾವು ಅತ್ಯಂತ ಸಮರ್ಥವಾಗಿ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನನಗೆ ಅನ್ನಿಸ್ತಾ ಇದೆ 2023 ಕರ್ನಾಟಕ ರಾಜ್ಯದ ಒಟ್ಟಾರೆ ಆಡಳಿತಾತ್ಮಕವಾಗಿ ರಾಜಕೀಯವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ಭಾಳ ಮಹತ್ವವಿದೆ, ಒಂದು ಸವಾಲಿದೆ ಅನ್ನೋದು ನನ್ನ ಭಾವನೆ. ಕರ್ನಾಟಕ ಒಂದು ಸುಭಿಕ್ಷವಾಗಿರುವಂಥ ಒಂದು ನಾಡು. ಜನ ಶಾಂತಿಯನ್ನು ಪಾಲನೆ ಮಾಡುವಂಥವ್ರು, ತಮ್ಮ ಕಾಯಕ ನಿಷ್ಠೆಯಿಂದ ಬದುಕುವಂಥವರು, ಕರ್ನಾಟಕದ ಅಭ್ಯುದಯ ಇಡೀ ದೇಶಕ್ಕೆ ಅದರ ಪರಿಣಾಮ ಬೀರುವಂಥದ್ದಾಗಿದೆ. ಹೀಗಾಗಿ ಎಲ್ಲ ಆಯಾಮಗಳ ಮೇಲೆ ನಮ್ಮ
ಒಂದು ಪಕ್ಷವಾಗಿ ನಮ್ಮ ಕಣ್ಣುಗಳು ಇರ್ತವೆ. ಅತ್ಯಂತ ಸಮರ್ಥವಾಗಿ ದಕ್ಷವಾಗಿ ವಿರೋಧ ಪಕ್ಷದ ಪಾತ್ರವನ್ನು ನಮ್ಮ ಪಕ್ಷ ಮಾಡ್ತದೆ ಅಂತ ಮಾತನಾಡಿದ್ದೆ. ಸರ್, ಸೋಲಿನ ಪರಾಮರ್ಶೆ ಆಯಿತಾ ಸರ್? ಸೋಲಿನ ಪರಾಮರ್ಶೆ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇದೆ. ಪ್ರತ್ಯೇಕವಾಗಿ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಶಾಸಕರ ಸಭೆ ಮತ್ತು ಸ್ವತಂತ್ರ ಅಭ್ಯರ್ಥಿಗಳ ಸಭೆ ಕೂಡ ಅಧ್ಯಕ್ಷರು ಕರೆಯಲಿದ್ದಾರೆ. ಮತ್ತು ಪ್ರಮುಖ ಸಮಿತಿಗಳೇನಿತ್ತು ಪಕ್ಷದ ಆ ಸಭೆಗಳನ್ನು ಕೂಡ ಕರೀತಾ ಇದ್ದೇವೆ. ಆವಾಗ ರಾಜ್ಯ ಮಟ್ಟದಲ್ಲಿ ಏನು ನಾವು ಪ್ರತಿಯೊಂದು ಕ್ಷೇತ್ರದ ಮಾಹಿತಿಗಳನ್ನು ಪಡಿತಾ ಇದ್ದೇವೆ. ಅದರ ಮೇಲೆ ಕೂಡ ಪರಾಮರ್ಶೆ ಆಗಿದೆ. ವಿರೋಧ ಪಕ್ಷದ ನಾಯಕರು ಅದು ಏನು ಈ ಶಾಸಕ ಸಭೆ ಆಗ್ತದೆ ಅದರ ನಂತರ ತೀರ್ಮಾನ. ಸರ್, ಗೊಂದಲಗಳಿದೆಯಾ ಸರ್? ಸಮರ್ಥ ನಾಯಕತ್ವದ ಕೊರತೆ ಎದ್ದು ಕಾಣ್ತಾ ಇದೆ ಬಿಜೆಪಿಯಲ್ಲಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಯಾವಾಗಲೂ ಗೆದ್ದಾಗ ಎಲ್ಲರೂ ಅದರ ಶ್ರೇಯಸ್ಸನ್ನು ಪಡಿತಾರೆ. ಸೋತಾಗ ಈ ಥರದ ಪ್ರಶ್ನೆಗಳು ಬರ್ತಾ ಇರ್ತವೆ. ಅದಕ್ಕೆ ನಾನು ಹೇಳಿದೆ, ನಾನು ಪ್ರಥಮ ಹೇಳಿದೆ, ನಿಮ್ಮ ಸೋಲಿನ ಜವಾಬ್ದಾರಿ ನಂದೇ ಅಂತ ನಾನು ಆಗಿ ಒಪ್ಪಿದೆ. ಇಲ್ಲ ಸರ್, ಯಾವುದೇ ರೀತಿಯ ನಾಯಕತ್ವದ ಕೊರತೆ ಇಲ್ಲ. ಅನುಭವಿ ನಾಯಕತ್ವ ಇದೆ, ಪಕ್ಷ ಗೆದ್ದಿದೆ, ಸೋತಿದೆ. ಅತ್ಯಂತ ಇಬ್ಬರು ಶಾಸಕರಿಂದ ಇವತ್ತು 120 ಶಾಸಕರವರೆಗೂ ಬೆಳೆದಿದೆ. ಕಳೆದ ಬಾರಿ ಕೇವಲ 40 ಶಾಸಕರಿತ್ತು, 104 ಹೆಚ್ಚಾಯಿತು. ಇವೆಲ್ಲ ರಾಜಕಾರಣದಲ್ಲಿ ಇರೋ ಸರ್. ತಾವು ಅವಲೋಕನ ಮಾಡೋ ರೀತಿಯಲ್ಲಿ ಆದರೆ ಬಿಜೆಪಿ ಸೋಲಿಗೆ ತಾವು ಅವಲೋಕನ ಮಾಡೋದು, ಯಾಕೆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದು? ನಾನು ಈಗಾಗಲೇ ಹೇಳಿದ್ದೇನೆ, ಹಲವಾರು ಬಾರಿ ಎಲ್ಲ ಏನು ಅವಲೋಕನ ಮಾಡಿ ಹೇಳಿದ್ದೀನಿ. ಕೆಲವು ಕಾನ್ಸ್ಟಿಟ್ಯೂನ್ಸಿ ಇನ್ಕಂಬೆನ್ಸ್ ಇರ್ಬೋದು, ಕೆಲವು ನಮ್ಮ ರಾಜ್ಯದ ಕಾರ್ಯಕ್ರಮವನ್ನು ಸರಿಯಾಗಿ ಮುಗಿಸೋದಲ್ಲಿರ್ಬೋದು, ಅಥವಾ ಸ್ವಲ್ಪ ಚುನಾವಣೆಯ ತಯಾರಿಯಲ್ಲಿ ಕಾಂಗ್ರೆಸ್ ನಮಗಿಂತ ಮುಂದೆ ಇತ್ತು. ಈ ಥರ ಹಲವಾರು ಒಂದೇ ಕಾರಣ ಇತ್ತು, ಮಲ್ಟಿಪಲ್ ರೀಸನ್ಸ್ ಇತ್ತು. ಒಂದೇ ಪರಾಮರ್ಶೆ ಮಾಡಿ ಆತ್ಮಸ್ಥೈರ್ಯ ಕಳ್ಕೊಂಡಿರುವಂಥ ಬಿ ಜೆ ಪಿ ಇವರಿಗೆ ಆಕ್ಸಿಜನ್ ತುಂಬುವಂಥ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು? ಆತ್ಮಸ್ಥೈರ್ಯ ಕಳ್ಕೊಂಡೇ ಇಲ್ಲರಿ, ಏನು ಸೋಲು ಹೊಸ ಸರ್? ಯಾಕಂದ್ರೆ ನಿಮ್ಮ ಶಾಸಕ ಬಿ ಜೆ ಪಿ ಶಾಸಕರನ್ನು ಮಾತಾಡಿದಾಗ ಅಷ್ಟು ಆತ್ಮವಿಶ್ವಾಸ ಇಲ್ಲ. ಅದು ನಿಮ್ಮ ಮನಸ್ಸಿನಲ್ಲಿರ್ಬೋದು ಅಥವಾ ಇಲ್ಲ ಸರ್, ನಮ್ಮ ಮನಸ್ಸಲ್ಲ ಸರ್, ಇರೋ ಫ್ಯಾಕ್ಟ್ ಸರ್. ಅದು ನಿಮಿಷ ಕೇಳಿ, ಆತ್ಮಸ್ಥೈರ್ಯ ಕಳ್ಕೊಳ್ಳೋ ಪ್ರಶ್ನೆ ಇಲ್ಲ. ಒಂದು ಸೋಲಿನಿಂದ ಯಾವ್ದಾದ್ರು ರಾಜಕೀಯ ಪಕ್ಷ ಆತ್ಮಸ್ಥೈರ್ಯ ಕಳ್ಕೊಳ್ತಾರೆ? ಅಲ್ಲ, ನಿಮ್ಮ ಒಬ್ಬರು ಒಂದೇ ನಿಮಿಷ ಸರ್, ಒಬ್ಬ ಬಿ ಜೆ ಪಿ ಶಾಸಕ ಆತ್ಮವಿಶ್ವಾಸದಿಂದ ಮಾತಾಡ್ತಾ ಇಲ್ಲ. ಉತ್ತರ ಕೊಡ್ತೀನಿ. ರಾಷ್ಟ್ರೀಯ ಪಕ್ಷ ನಮ್ಮ ಹಲವಾರು ರಾಜ್ಯಗಳಲ್ಲಿ ಗೆದ್ದಿದ್ದೇವೆ, ಹಲವಾರು ರಾಜ್ಯದಲ್ಲಿ ಸೋತಿದ್ದೇವೆ, ಮತ್ತೆ ಪುಡಿದೆದ್ದಿದ್ದೇವೆ ಕರ್ನಾಟಕದಲ್ಲಿ, ಮತ್ತೆ ಪುಡಿದೇಳ್ತೇವೆ. ಆತ್ಮಸ್ಥೈರ್ಯ ಇದೆ.